ಸಾಮ ಹಲೋ ಎಕ್ಸ್ಕ್ಯೂಸ್ ಮೀ ಎಲ್ಲಿ ಕಳ್ದೋಗಿದ್ಯಾ ತಗೋ ಏನಿಲ್ಲ ಹೇಳಿ ಮುಂಚು ಏನು ಇಲ್ಲದೆ ಹೋದ್ರೆ ನನ್ನ ಹತ್ರ ಬಂದ್ರು ಏನು ಗೊತ್ತಿಲ್ಲದೆ ರೀತಿ ಕೂತಿದ್ಯಾ ಅದು ಸರಿ ಏನ್ ಯೋಚನೆ ಮಾಡ್ತಿದ್ಯಾ ಒಂದ್ ಜನ ಕೆಟ್ಟೋರು ಮೋಸ್ಗಾರರು ವಂಚನೆ ಮಾಡೋದ್ನೆಲ್ಲ ನೋಡದ್ಮೇಲೆ ಈ ಪ್ರಪಂಚದಲ್ಲಿ ನಾನು ಒಬ್ಳೆ ಒಳ್ಳೆಯವಳು ಉಳ್ದವ್ರೆಲ್ಲ ಕೆಟ್ಟೋರು ಅನ್ಕೊಂಡಿದ್ದೆ ಆದ್ರೆ ಒಂದೊಳ್ಳೆ ಒಳ್ಳೆ ವ್ಯಕ್ತಿತ್ವನ ನೋಡದ್ಮೇಲೆ ನನ್ನಲ್ಲೂ ಕೆಟ್ಟೋಳ್ಳಿರ್ಬೋದೇನೋ ಅನಿಸ್ತದೆ ನೀನ್ ಅನ್ಕೊಂಡಿರೋ ಯಾರಮ್ಮ ಆಕಾಶ್ ಓಹೋ ಅವ್ರು ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ದೀರಾ ಅವ್ರ ಫ್ರೆಂಡ್ ಒಬ್ರು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಬಗ್ಗೆ ಎಷ್ಟೆಲ್ಲ ತಲೆ ಕೆಡ್ಸ್ಕೊಂಡಿದ್ದಾರೆ ಅವ್ರ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಂತ ಗೊತ್ತಾ ಸೇಮ್ ನಿನ್ನಾಗೆ ಏನೇಳ್ದೆ ಒಳ್ಳೆಯವನು ಅಂತ ಆಕಾಶ್ ಅವರೇ ಹಲೋ ಒಳ್ಳೆಯವ್ರು ನಾನು ಒಳ್ಳೆಯವನು ಆಕಾಶವ್ರಾ ಒಳ್ಳೆ ಒಳ್ಳೆ ಓಡಾಡಲ್ಲ ಹಾಕೊಳ್ಳೋರಲ್ಲ ಖಂಡಿತ ಒಳ್ಳೆಯವ್ರಾಗಿರಲ್ಲ ಏನಿವತ್ತು ಆಕಾಶ್ ಬಗ್ಗೆನೆ ಗುಣಗಾನ ಮಾಡ್ತಿದ್ಯಾ ಒಳ್ಳೆ ವ್ಯಕ್ತಿತ್ವ ಇರೋರ್ನಾ ಪ್ರಶಂಸಿಸಿ ಪ್ರೋತ್ಸಾಹಿಸೋಕೆ ಕಾರಣ ಬೇಕಾಗಿಲ್ಲ ಅಲ್ವಾ ಪ್ರೋತ್ಸಾಹಿಸೋದಕ್ಕೆ ಕಾರಣ ಬೇಕಿಲ್ಲ ಆದ್ರೆ ನಿನ್ ಮನ್ಸಲ್ಲಿ ಬೇರೆ ಉದ್ದೇಶನೇ ಇರ್ಬೇಕು ಅಲ್ವಾ ಉದ್ದೇಶನೂ ಇಲ್ಲ ಏನೂ ಇಲ್ಲ ನೋಡ್ ಮಿಂಚು ಸೌಂದರ್ಯ ಒಬ್ರ ಕಣ್ಗಳನ್ನ ಆಕರ್ಷಣೆ ಮಾಡಿದ್ರೆ ಅವ್ರ ಸುಂದರವಾದ ವ್ಯಕ್ತಿತ್ವ ನೃದಯನ ಗೆಲ್ಲುತ್ತೆ ಅಂದ್ರೆ ಆಕರ್ಷಣೆ ಹೃದಯನ ಎದ್ದಾರಾ ಅಥವಾ ಕದ್ದಿದ್ದಾರ ಹೇ ಆ ಥರಲ್ಲಿ ಏನಿಲ್ಲ ಕಣೇ ಏನಿಲ್ಲ ಏನಿಲ್ಲ ನಿನ್ನ ಆಕಾಶ ನಡುವೆ ಏನಿಲ್ಲ ಹ್ಞೂ ಬೇಯ್ ಹ್ಞೂ ತಿಳ್ಕೊಂಡಿರೋ ರೀತಿ ಏನು ಇಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸ್ತೀಯಾ ಓಕೆ ಓಕೆ ಆದ್ರೂ ನೀನು ತುಂಬಾ ಬದಲಾಗಿದೆ ಕಣೆ ಯಾವಾಗಲೂ ಆಕಾಶವನ್ನ ಮಿಸ್ ಮಾಡ್ಕೊತಿರ್ತೀಯಾ ಅದು ಸುಳ್ಳಲ್ವಾ ನಿಜಾನೆ ಆದ್ರೆ ಅದ ಕಾರಣ ಅವರಲ್ಲ ಅವರಲ್ಲಿರೋ ಒಳ್ಳೆ ಗುಣ ಒಬ್ರಿಗೂ ಮೋಸ ಮಾಡದೇ ಇರೋ ಅವ್ರ ಮನಸ್ಸು ಪಯಣ ಆದ್ರೆ ತಿಳಿಯುತ್ತಿಲ್ಲ ನೀನು ಸೇರುವ ನಿಲ್ದಾಣ ಹಲೋ ಐಸ್ ಕ್ರೀಮ್ ಕರ್ಗೋಗುತ್ತೆ ಮಾತು ಐಸ್ ಕ್ರೀಮ್ ತಿನ್ನು ಪ್ರೀತಿ ಕೂಡ ಐಸ್ ಕ್ರೀಮ್ ಇದ್ದಾಗೆ ಕಣೆ ಅದು ಕೈ ಸಿಕ್ತಾಗ್ಲೆ ಅನುಭವಿಸ್ಬಿಡ್ಬೇಕು आधुनिक टू आप मिलते ना नान्ता पक्के किट रहे आधुनिक उड़ा करगो बोते सो बेटर टेस्टेड अचंभा बंदर अजीब शा बंदर बात बताएगी तो रेरी अचंभा चिल्लो আচন বন্ধ হিং নেদি

ಅಜಮ್ಮ ಕಟ್ ಬಿಡಿ ಅಜಮ್ಮ ಮಾತಾಡಿ ಅಜಮ್ಮ ಏನೋ ಕನೆಜನೆ ಜಬಗಾ ಏನೋ ಕೀನಾ ಕೀ ಬೇರೆ ದಾರಿನೇ ಇಲ್ಲ ಇದುಂಟೆ ದಾರಿ ಇರೋದು ಯಾರ್ ಕಾಂಗೋಸ್ಕರ ವೇಟ್ ಮಾಡ್ತಿದ್ದೀಯಾ ಅದು ಆಕಾಶ್ ಅವ್ರು ಮಾಡ್ತಾರೇನೋ ಅಂತ ನೋಡು ಅವರೇ ಕಾಲ್ ಮಾಡ್ಲಿ ಅಂತ ವೇಯ್ಟ್ ಮಾಡೋದಲ್ಲ ನಿನ್ನತ್ರನೂ ಫೋನ್ ಇದೆ ತಾನೆ ಅವ್ರ ನಂಬರ್ ಗೊತ್ತಿದೆ ತಾನೆ ಅಂದಮೇಲೆ ನೀನೇ ಯಾಕೆ ಕಾಲ್ ಮಾಡಬಾರ್ದು ಹಾಗೆ ಹೇಳ್ತ್ಯಾ ಹೌದು ಈಗಲೇ ಕಾಲ್ ಮಾಡಿ ನಿಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಇಲ್ವಾ ಸ್ವಲ್ಪನೂ ಬುದ್ಧಿ ಇಲ್ವಾ ಇನ್ನೊಬ್ಳು ಕಾಯ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇಲ್ವಾ ಅಂತ ಫೋನ್ ಮಾಡಿ ಕೇಳು ಪ್ರಶ್ನೆ ಮಾಡು ಆಕಾಶ್ ಅವ್ರು ಏನಾದರೂ ನೀವು ನಂಗೆ ಯಾಕೆ ಕಾಯ್ಬೇಕು ನಾನು ಯಾಕೆ ನಿಮಗೆ ಫೋನ್ ಮಾಡಬೇಕು ಅಂತ ಕೇಳಿದ್ರೆ ನಾನು ಏನೇ ಉತ್ತರ ಕೊಡ್ಲಿ ಹಾಗಾದರೆ ನಿಮ್ಗೆ ಉತ್ತರ ಗೊತ್ತಿಲ್ವಾ ಅದೇ ಏನು ಉತ್ತರ ಅದನ್ನ ಒಂದು ಸಲ ನಿನ್ನ ಮನ್ಸನ್ನು ಕೇಳ್ಕೊ ಒಂದು ಸಲ ನಿನ್ನ ಮನಸ್ಸು ಹೀಗೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಅನಿರ್ತಾರಲ್ಲ ಬಾ ಅದನ್ ಬಿಟ್ಟು ಈಗ ಫೋನ್ ಬಂದಿಲ್ಲ ಅಂತ ಒದ್ದಾಗ್ತಿದೆಯಾ ನೀನಿಂಗ್ ಡಿಸ್ಟರ್ಬ್ ಆಗಿರೋದನ್ನ ನನ್ನಿಂದ ನೋಡಕಾಗ್ತಿಲ್ವೇ ಹೇ ನಾನೇನ್ ಡಿಸ್ಟರ್ಬ್ ಆಗಿಲ್ಲಪ್ಪ ಹೌದಾ ಮತ್ತೆ ಯಾ ಕಾಲೇಜ್ ಇಂದ ಬಂದಾಗಿಂದನು ಫೋನ್ೇ ನೋಡ್ತಿದ್ಯಾ ಯಾವ್ದಾದ್ರು ಫೋನ್ ಬಂದಿದ್ ತಕ್ಷಣ ಖುಷಿಯಿಂದ ಇಂದ ಬಂದು ರಿಸೀವ್ ಮಾಡ್ತಿದ್ಯಾ ಅದು ಆಕಾಶ್ ಅಲ್ಲ ಅಂತ ಗೊತ್ತಾದ್ ತಕ್ಷಣ ಡಲ್ಲಾ ಕಾಲ್ ಕಟ್ ಮಾಡ್ಬಿರ್ತೀಯ ನಿಜ ಹೇಳು ನಿನ್ನ ಮನಸಲ್ಲಿ ಏನಿದೆ ಏ ಮಿಂಚು ನನ್ನ ಮನ್ಸಲ್ಲಿ ಏನು ಇಲ್ಲ ಅಂತ ಹೇಳಿಲ್ವಾ ಏನು ಎಂದೆ ಯಾಕೆ ಬೇಜಾರಲ್ಲಿ ಇದ್ಯಾ ಮೊದ್ಲಿನ ರೀತಿ ಇಲ್ಲ ಸರಿಯಾಗಿ ಊಟ ಮಾಡ್ತಿಲ್ಲ ಟೈಮ್ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಒಬ್ಳೇನ್ ಆಗ್ತಿರ್ತೀಯ ಇದ್ದಕ್ಕಿದ್ದಾಗೆ ಡಲ್ ಆಗ್ತೀಯ ಇದೆಲ್ಲ ಆಗಿದ್ದು ನಿನ್ನ ಜೀವನದಲ್ಲಿ ಆಕಾಶ್ ಬಂದ್ಮೇಲೆ ತಾನೆ ಅಂದ್ಮೇಲೆ ನೀನು ಆಕಾಶ್ ಡಿಸ್ಟರ್ಬ್ ಆಗಿದ್ಯಾ ತಾನೇ ಏ ಇಲ್ಲಪ್ಪ ಹಾಗೇನಿಲ್ಲ ನೋಡೆ ಸಾನ ನಿನ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು ಆಕಾಶ್ ಮೇಲೆ ಕ್ರಶ್ ಆಗಿದ್ಯಾ ಏ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿಲ್ವಾ ಮತ್ ಯಾಕೆ ಫೋನ್ ಇಟ್ಕೊಂಡ್ ವೆಯ್ಟ್ ಮಾಡ್ತಿದ್ಯಾ ಹೇ ನಾನ್ ಇಟ್ಕೊಂಡಿರೋದ್ ಫೋನ್ನ ಆಕಾಶ್ ಅವ್ರನ್ನೇನ್ ಅನ್ವಲ್ಲ ಸುಮ್ ಸುಮ್ನೆ ಏನೇನೋ ಮಾತಾಡಿ ನನ್ನ ಮನ್ಸನ್ ಇಲ್ದಿರೋ ಭಾವನೆಗಳನ್ನೆಲ್ಲ ಮೂಡಿಸ್ತಿದ್ಯಾ ಈ ಫೋನ್ ಮುಟ್ಟಿದ್ರೆ ತಾನೇ ನಿನ್ ಪ್ರಾಬ್ಲಮು ಓಕೆ ಈ ಫೋನ್ ಬಂದ್ರೆ ರಿಸೀವ್ ಮಾಡ್ತೀನಿ ಮಾತಾಡ್ತೀನಿ ಅದನ್ ಬಿಟ್ಟು ಯಾರಿಗೋಸ್ಕರ ಫೋನ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕುತ್ಕೊಳಲ್ಲ ಸರಿನಾ ಈ ಗಜಮ್ಮ ಹೇಗಿದ್ದಾರೆ ಇವಾಗ ಸ್ವಲ್ಪ ಬದುಕೆ ಇದಾರಮ್ಮ ಇನ್ನು ಬದುಕೆ ಇದಾರೆ ನಾವೆಲ್ಲರೂ ಬರೋದು ಐದು ನಿಮಿಷ ತಡ ಆಗಿದ್ರು ಮನೆ ಮುಂದೆ ಹೊಗೆ ಬಿದ್ದಿರೋದು ಯಾಕೆ ಈ ರೀತಿ ಕೆಟ್ಟದಾಗ ಮಾತಾಡ್ತಿದ್ದೀರಾ ಸ್ವಲ್ಪ ಸುಣ್ಣಿರಿ ನಾನು ಕೆಟ್ಟದಾಗ ಮಾತಾಡ್ತಾ ಇಲ್ಲಮ್ಮ ಕೆಟ್ಟದಾಗ ನಡೆದಿರೋ ವಿಚಾರನ ವಿವರವಾಗಿ ಹೇಳ್ತಾ ಇದ್ದೀನಿ ನನ್ನ ಮಾತಲ್ಲಿ ತಪ್ಪು ಕಾಣೋ ನಿಮಗೆ ಈ ಹುಡುಗಿ ತಪ್ಪು ಯಾಕೆ ಕಾಣೋದಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಚಿಕ್ಕಂದಲ್ಲಿ ನಮ್ಮ ಅಜ್ಜಿ ಒಂದು ಕತೆ ಹೇಳ್ತಿದ್ರು ಅದ್ ಜ್ಞಾಪಕಕ್ಕೆ ಬರ್ತಾ ಇದೆ ಪೆದ್ದು ಗುಂಡ ಅನ್ನೋನು ಹಲಸಿನ ಮರ ಅತಿ ಒಂದು ಹಲ್ಸಿನ ಹಣ್ಣನ್ನು ಕೆಳಗೆ ಬಿಸಾಕ್ತಾನೆ ಮಲ ಹುಲ್ಲು ಮೇಯ್ತಾ ಇರುತ್ತೆ ಆ ಹಣ್ಣು ಹೋಗಿ ಮೊಲದ ಮೇಲೆ ಬೀಳುತ್ತೆ ಮೊಲ ನೆಗೆದ್ ಬಿದ್ದು ಸಾಯುತ್ತೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಹಣ್ಣು ಸಿಕ್ತು ಮೊಲಾನು ಸಿಕ್ತು ಯೋಚನೆ ಮಾಡಿ ಮರದಲ್ಲಿರೋ ಪ್ರತಿ ಹಣ್ಣನ್ನು ಕಿತ್ತು ಕಿತ್ತು ಕೆಳಗಾಕ್ತಾನೆ ಪ್ರತಿ ಹಣ್ಣಿಗೂ ಸತ್ತು ಮೊಲ ಸಿಗುತ್ತೆ ಅನ್ನೋ ಕಲ್ಪನೆ ಅವನಿಗೆ ಬಂದ್ ನೋಡ್ತಾನೆ ಯಾವ ಸತ್ಮಲನು ಸಿಗೋದಿಲ್ಲ ಅವನ ಕಲ್ಪನೆ ಸುಳ್ಳಾಗುತ್ತೆ ಅದೇ ಈ ಮನೆಯಲ್ಲಿ ನಡೀತಾ ಇರೋದು ಪುಷ್ಪ ಈ ಮನೆಗ್ ಬಂದ್ಲು ಯಾರಿಗೆ ಹೊಟ್ಟೆ ನೋವು ಬಂತು ಔಷಧಿ ಕೊಟ್ಲು ಸಕ್ಸಸ್ ಆಯ್ತು ನೀವು ಚಪ್ಪಾಳೆ ತಟ್ಟಿದ್ರಿ ಈಗ ಎದೆ ನಮ್ಗೆ ಔಷಧಿ ಕೊಡೋ ಮಟ್ಟಿಗೆ ಬೆಳೆದಿದ್ದಾಳೆ ಅದನ್ನ ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು ಸಾಕು ನನಗೆಲ್ಲ ಅರ್ಥ ಆಗಿದೆ ನಿಮ್ಮಿಂದ ಆಕಾಶ್ ಸುಮ್ಮನೆ ಇರೋ ಅಣ್ಣ ಹೋಗುವಾಗ ಅಮ್ಮಂಗ್ ತೊಂದರೆ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಹೋದ ತಾನೆ ಯಾಕೋ ಈ ರೀತಿ ಗಲಾಟೆ ಮಾಡ್ತಿದ್ಯಾ